ಇಂದು ಅಪ್ಪ ಅಮ್ಮ ಒಂದಾಗಿರೋದು ನೋಡ್ತಿದ್ರೆ ತುಂಬಾ ಖುಷಿನೇ. ಆದ್ರೆ ಆದ್ರೆ ಏನು ಏನಿಲ್ಲ ಬಿಡು ಅಂತ ಮಾತ್ ಶುರು ಮಾಡಿ ಹೇಳೋದಕ್ಕೆ ಏನಕ್ಕೆ ಹಿಂಜರಿತಿದ್ದೀರಾ? ಅದು ಅಪ್ಪ ಅಮ್ಮ ಒಂದಾದ್ರಲ್ಲ ಅದಕ್ಕೆ ದಾರಿ ತೋರಿಸಿದ ತರಾನೇ ತರಾನೇ ನಮಗೂ ಯಾವ್ದಾದ್ರು ಒಂದು ದಾರಿ ತೋರಿಸಿದ್ರೆ ಹೇಗೋ ಪ್ರದರ್ಶನ ಮುಗಿತು. ಹೇಗೋ ಅಲ್ಲ ಬೇರಾದೇವಿ, ಭಕ್ತಿಯಿಂದ ಮಾಡಿದ ತಾನೆ. ಹೌದು ರೀ, ಪ್ರದರ್ಶನ ಹಾಕ್ಬೇಕಾದ್ರೆ ಎಲ್ಲ ದೋಷ ದೂರ ಆಗ್ಲಿ ಅಂತ ದೇವ್ರ ಹತ್ರ ಭಕ್ತಿಯಿಂದ ಬೇಡ್ಕೊಂಡೆ. ಹಾಗಿದ್ರೆ ಇನ್ನೇನು ಚಿಂತೆ ಬೇಡ, ಎಲ್ಲ ಕಷ್ಟಗಳು ದೂರ ಆಗುತ್ತೆ. ನಾನು ಹೆಲ್ಪ್ ಮಾಡ್ತೀನಿ. ನಿಜಾನೇ, ಇಂದು ಅವರಿಬ್ರು ದೂರ ದೂರ ಇದ್ದಾರೆ, ಅವರಿಬ್ರು ಒಟ್ಟಿಗೆ ಇದ್ರು ದೂರ ದೂರ ಇದ್ರು. ಈ ರೀತಿ ಇರೋದಕ್ಕೆ ನನ್ನ ಮನಸ್ಸಿಗೆ ತುಂಬಾ ಕಷ್ಟ ಆಗುತ್ತೆ. ಹಿಂದೆ ಪದೇ ಪದೇ ಅದನ್ನೇ ಮಾತಾಡಬೇಡಿ ರಾಜ. ಇದಕ್ಕೆಲ್ಲ ಯಾರ್ ಕಾರಣ? ನೀವೇ. ನೀವ್ ಮಾಡಿದ ತಪ್ಪಿಗೆ ನೀವ್ ಶಿಕ್ಷೆ ಅನುಭವಿಸ್ತಿದ್ದೀರ. ನಿಮ್ಮನ್ ಪ್ರೀತಿಸಿದ ತಪ್ಪಿಗೆ ನೀವ್ ಮಾಡಿದ್ದಕ್ಕೆಲ್ಲ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಈ ಶಿಕ್ಷೆನ ನಮಗೆ ಬೇರೆ ಯಾರೋ ಕೊಟ್ಟಿದ್ದಲ್ಲ, ಇಂದು ನಮಗ್ ನಾವೇ ತಂದ್ಕೊಂಡಿದ್ದು. ಅಲ್ಲ, ನಾವ್ ಸುಮ್ ಸುಮ್ನೆ ಯಾಕೆ ಹೀಗೆ ಮುಳ್ಮೇಲೆ ಹೆಜ್ಜೆ ಇಡ್ತಾ ಇದೀವಿ? ಇನ್ನೇನ್ ಮಾಡೋದಕ್ಕಾಗತ್ತೆ? ನೀವ್ ಮಾಡಿರೋ ತಪ್ಪಿಗೆ ಬೇರೆ ಏನಾದ್ರೂ ದಾರಿ ಇದೆಯಾ? ನೀವ್ ನನ್ನಿಂದ ಮುಚ್ಚಿಟ್ಟಿದ್ ವಿಷಯ ನಿಮಗ್ ಸಾಧಾರಣ ಆಗಿರ್ಬೋದು, ಆದ್ರೆ ನನಗೆ ಸಾಧಾರಣ ಅಲ್ಲ. ನೀವ್ ಮಾಡಿರೋ ತಪ್ಪಿಗೆ ಇವತ್ತಲ್ಲ ಯಾವತ್ತೂ ನಾನು ನಿಮ್ಮನ್ನ ಕ್ಷಮಿಸಲ್ಲ. ಇಲ್ಲ, ಇಂದು
ನೀನ್ ಎಷ್ಟೇ ಹೇಳದ್ರು ನನ್ ಮನ್ಸ್ ಹೇಳ್ತಾ ಇದೆ. ನೀನ್ ಆದಷ್ಟು ಬೇಗ ನನ್ನನ್ನು ಒಪ್ಕೊಳ್ತೀಯ, ನನ್ನ ಮನ್ಸಾರೆ ಸ್ವೀಕರಿಸ್ತೀಯ ಅಂತ. ನಮ್ಗೆ ಸುಳ್ಳು ರಾಜ. ಸುಳ್ಳಲ್ಲ ಇಂದು. ನೀನ್ ಹೇಗೆ ನಮ್ಮ ಅಪ್ಪ ಅಮ್ಮ ಒಂದಾಗ್ಬೇಕು ಅನ್ಕೊಂಡಿದ್ಯೋ ಹಾಗೆ ನಾವಿಬ್ರು ಕೂಡ ಒಂದಾಗ್ತೀವಿ. ಅದು ಆದಷ್ಟು ಬೇಗ ಒಂದಾಗ್ತೀವಿ. ನಿಮಗ್ ಕಲ್ಪನೆಯ ನಂಬಿಕೆ ನಿಮಗ್ ಸರಿ ಅನ್ಸ್ಬೋದು, ಆದ್ರೆ ನಾವಿಬ್ರು ಒಂದಾಗ್ತೀವಿ ಅನ್ನೋ ನಂಬಿಕೆ ನನಗೆ ಹೇಳಷ್ಟು ಇಲ್ಲ. ಆದ್ರೆ ನನಗೆ ಬೆಟ್ಟದಷ್ಟು ನಂಬಿಕೆ ಇದೆ ಇಂದು. ಆಲ್ ದಿ ಬೆಸ್ಟ್ ರಾಜ. ಥ್ಯಾಂಕ್ ಯು. ನೀನ್ ನನಗೆ ವಿಶ್ ಮಾಡಿದ್ಯಾ ಅಂದ್ಮೇಲೆ ನನ್ನ ನಂಬಿಕೆ ನಿಜ ಹಾಗೆ ಆಗುತ್ತೆ. ಸರಿ, ಪೂಜೆ ಗೊತ್ತಾಗತ್ತೆ. ನಾವಿಲ್ಲೇನ ಉಳ್ಕೊತಾ ಇರೋದು? ಹೌದು. ಈ ಜಾಗ ಇದು ನನ್ನ ಫ್ರೆಂಡ್ ಮನೆ, ಅವಳು ಊರಲ್ಲಿಲ್ಲ. ನಾನು ಇಲ್ಲಿಗೆ ಬರ್ತೀನಿ ಅಂತ ಕಾಲ್ ಮಾಡಿ ಹೇಳಿದಕ್ಕೆ ಇಲ್ಲೇ ಉಳ್ಕೊ ಅಂತ ಕೀ ಕೊಟ್ಟು ಹೋಗಿದ್ದಾಳೆ. ಒಳ್ಳೇದೇ ಆಯ್ತು. ಇಂದು ಹೋಟೆಲ್ ಅಲ್ಲಿ ಇಲ್ಲಿ ಅಂತ ಸುತ್ತಾಡೋ ಬದಲು ಇಲ್ಲಿ ಉಳ್ಕೊಳ್ತಾ ಇರೋದು ಒಳ್ಳೆ ಜಾಗನೇ ಅಂತ ನಂಗೆ ಅನಿಸ್ತಾ ಇದೆ. ಅನ್ಸದಲ್ಲ, ಅದೇ ನಿಜ. ಪ್ರೈವಸಿನೂ ಇರತ್ತೆ, ಯಾರು ಡಿಸ್ಟರ್ಬ್ ಮಾಡಲ್ಲ. ಕರೆಕ್ಟ್ ಅಮ್ಮ, ಯಾರು ಯಾರನ್ನು ಡಿಸ್ಟರ್ಬ್ ಮಾಡಬಾರದು. ಡ್ಯಾಡಿ, ಎಲ್ಲಿ ಕಳ್ದೋಗಿದ್ರು? ಎಲ್ಲೂ ಇಲ್ಲ. ಮಾವ, ನೀವು ಅತ್ತೆ ಒಂದ್ ರೂಮಲ್ಲಿ ಉಳ್ಕೊಳ್ಳಿ, ನಾನು ರಾಜ ಪಕ್ಕದ ರೂಮಲ್ಲಿ ಇರ್ತೀವಿ. ಆಗಲ್ಲ. ಅತ್ತೆ, ಈ ಮನೇಲಿ ಇರೋದೇ ಎರಡು ರೂಮ್ಗಳು. ಒಂದ್ ರೂಮಲ್ಲಿ ನಾವಿರ್ತೀವಿ, ಇನ್ನೊಂದ್ ರೂಮಲ್ಲಿ ನೀವಿಬ್ರಿ. ತಲೆ ಏನಾದ್ರು ಕೆಟ್ಟಿದ್ಯಾ ನಿನಗೆ? ಅವರು ನಾನು ಒಂದೇ ರೂಮಲ್ಲಿ ಇರ್ಬೇಕಾ? ಹೌದಮ್ಮ, ನೀವಿಬ್ರು ಗಂಡ ಹೆಂಡತಿ ಒಂದ್ ರೂಮಲ್ಲಿ ಇರಿ, ನಾವಿಬ್ರು ಗಂಡ ಹೆಂಡತಿ ಒಂದ್ ರೂಮಲ್ಲಿ ಇರ್ತೀವಿ. ಏನಿಂದು? ಅದೆಲ್ಲ ಆಗಲ್ಲ ಕಣ. ಆಗಲ್ಲ ಅಂದ್ರೆ ಏನಮ್ಮ? ನೋಡು, ನಾನು ಇಂದ್ರ ಒಂದ್ ರೂಮಲ್ಲಿ ಇರ್ತೀವಿ, ನೀನು ನಿಮ್ಮ ಅಪ್ಪ ಒಂದ್ ರೂಮಲ್ಲಿ ಇರಿ. ಅತ್ತೆ ಏನ್ ಹೇಳ್ತಿದ್ದೀರಾ ನೀವು? ಇರೋದನ್ನ ಹೇಳ್ತಾ ಇದ್ದೀನಿ, ಯಾರು ಎಲ್ಲೆಲ್ಲ ಇರ್ಬೇಕು ಅಂತ. ಇಲ್ಲಿಗೆ ಅಂಕಲ್ ನೀವು ಒಟ್ಟಿಗೆ ಪೂಜೆ ಮಾಡೋದಕ್ಕೆ ತಾನೇ ಬಂದಿದ್ದೀರಾ? ಮತ್ತೆ ಇಬ್ರು ಒಂದೇ ರೂಮಲ್ಲಿ ತಾನೇ ಇರ್ಬೇಕು? ಪೂಜೆ ಒಟ್ಟಿಗೆ ಮಾಡ್ತೀವಿ ಅಂತಂದ್ರೆ ಒಟ್ಟಿಗೆ ರೂಮಲ್ಲಿ ಇರ್ಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಅಮ್ಮ, ಪೂಜೆ ಆಗೋವರೆಗೂ ನೀವಿಬ್ರು ಒಟ್ಟಿಗೆ ಇದ್ರೆ ಏನ್ ಸಮಸ್ಯೆ ಆಗತ್ತೆ? ಅದು ಅಲ್ಲದೆ ಪಕ್ಕದ ರೂಮಲ್ಲೇ ನಾವಿಬ್ರು ಇರ್ತೀವಪ್ಪ. ಏನಿದು? ಇಷ್ಟು ವಯಸ್ಸಾದ್ರೂ ನಿನಗಿನ್ನೂ ಬುದ್ಧಿ ಬರ್ಲಿಲ್ವಲ್ಲ.
ಅಲ್ಲ, ಇತ್ತೀಚೆಗೆ ಮದುವೆ ಆದವರು ಸಪರೇಟ್ ಆಗಿರ್ಬೇಕು ಅಂತ ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ. ಸರಿ, ಹಾಗಿದ್ರೆ ಅವರಿಬ್ರು ಒಟ್ಟಿಗೆ ಇರ್ಲಿ. ನಾವೊಂದು ಕೆಲಸ ಮಾಡೋಣ. ನೀನೇನು ಹೇಳಿದ್ರು ನಾ ಕೇಳಕ್ ಸಿದ್ಧ. ನಾನು ರೂಮಲ್ಲಿ ಮಲ್ಕೋತೀನಿ, ನೀವು ಹಾಲಲ್ಲೋ ಇಲ್ಲ ಸೋಫಾ ಮೇಲೋ ಯಾವ್ದಾದ್ರು ಮೂಲೆಯಲ್ಲಿ ಹೋಗಿ ಮಲ್ಕೊಳ್ಳಿ. ಸಾಧ್ಯ ಇಲ್ಲ. ಯಾಕೆ? ಈ ಚಳಿನಲ್ಲಿ ನನಗೆ ಹಾಲಲ್ಲೆಲ್ಲ ಮಲಗೋ ಸಾಧ್ಯ ಇಲ್ಲ. ಹೌದತ್ತೆ, ಮಾವ ಹೇಳ್ತಿರೋದು ಸರಿಯಾಗೇ ಇದೆ. ಇಷ್ಟೊಂದು ಚಳಿಲಿ ಅವ್ರನ್ನ ಹೊರಗಡೆ ಮಲಗಿಸೋದ್ ಬೇಡ. ಸರಿ, ಬೇಡ ಬಿಡು, ಅವ್ರ ರೂಮಲ್ಲಿ ಮಲಗ್ಲಿ, ನಾನು ಹಾಲಲ್ಲಿ ಮಲಗ್ತೀನಿ. ಅಮ್ಮ, ನೀವು ಏನ್ ಹಾಲಲ್ಲಿ ಮಲಗದ್ ಬೇಡ, ಪಾಪ ಅಪ್ಪನು ಹಾಲಲ್ಲಿ ಮಲಗದ್ ಬೇಡ. ಹೌದತ್ತೆ. ಏನ್ ಹೌದು ಅತ್ತೆ? ಅದ್ ಹಾಗಲ್ಲ, ನಾನು ಏನ್ ಹೇಳ್ತಿದ್ದೆ, ನನ್ ಹಾಗೂ ಇಲ್ಲ ಹೀಗೂ ಇಲ್ಲ. ನಿಮ್ ಹತ್ರ ವಾದ ಮಾಡೋದಿಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಬೆಳಿಗ್ಗೆ ಪ್ರದಕ್ಷಿಣೆ ಮಾಡಿ ನನ್ ಕಾಲೆಲ್ಲ ನೋವ್ತಾ ಇದೆ. ನೀವ್ ಹೀಗೆ ಮಾಡ್ತಾ ಇದ್ರೆ ನನ್ ಕಾರಲ್ಲಿ ಹೋಗಿ ಮಲ್ಕೊಂತೀನಿ. ಅದೇನು ಬೇಡ ಬಿಡಮ್ಮ, ನಾನು ಕಾರಲ್ಲಿ ಹೋಗಿ ಮಲ್ಕೊಳ್ತೀನಿ, ನೀನು ರಾಜ ಇಬ್ರು ಒಂದು ರೂಮ್ನಲ್ಲಿ ಮಲ್ಕೊಳ್ಳಿ, ನಿಮ್ಮ ಅತ್ತೆ ಸಪರೇಟ್ ರೂಮ್ನಲ್ಲೇ ಮಲ್ಕೊಳ್ಳಿ. ಮಾವ, ನೀವು ಹೊರಗಡೆ ಮಲ್ಗದ್ ಬೇಡ, ಅತ್ತೆನೂ ಹೊರಗಡೆ ಮಲ್ಗದ್ ಬೇಡ. ಅತ್ತೆ ಹೇಳ್ದ ಹಾಗೆ ನಾನು ಅತ್ತೆ ಒಂದ್ ರೂಮಲ್ಲಿ ಇರ್ತೀವಿ, ನೀವಿಬ್ರು ಒಂದ್ ರೂಮಲ್ಲಿರಿ. ಆಯ್ತು, ಬ್ಯಾಗ್ ತಗೊಂಡ್ ಬಾ. ಡ್ಯಾಡಿ, ಏನು ಚಿಂತೆ ಮಾಡಬೇಡಿ, ಇನ್ನು 3 ದಿನ ಟೈಮ್ ಇದೆ, ನಡಿ. ನೀವೇನ್ರಿ ಇಲ್ಲಿ? ನಿನ್ ಕಾಲು ನೋವು ಒದ್ದಾಡ್ತಾ ಇದ್ದೆ, ನಿನ್ನ ಕಾಲು ನೋವಿಗೆ ರಾಮ ಬಾಣದ ತೈಲ ತಂದಿದ್ದೀನಿ. ಏನ್ರಿ ಮಾಡ್ತಾ ಇದ್ರ ನೀವು? ಅರೆ, ನಿನ್ ಕಾಲು ನೋವಿಗೆ ತೈಲ ಹಚ್ತೀನಿ. ಏನ್ ಬೇಕಾಗಿಲ್ಲ, ನಿಮ್ ಕೆಲಸ ಹೋಗಿ ನೋಡ್ಕೊಳ್ಳಿ. ಹಾಗಿದ್ರೆ ಈ ತೈಲನ ನೀನೇ ಹಚ್ಕೋತೀಯ? ಇಂದ್ರ ಇದ್ದಾಳಲ್ಲ, ಕರ್ಸಿ. ಪಾಪ, ರಾಜನು ಇಂದ್ರನು ಏನೋ ಮಾತಾಡ್ತಾ ಇರ್ತಾರೆ, ನಮ್ಮಿಂದ ಅವ್ರಿಗೆ ಯಾಕೆ ತೊಂದರೆ ಆಗ್ಬೇಕು ಹೇಳು. ನಾನು ತೈಲ ಹಚ್ತೀನಿ, ಇದು ನನ್ನ ಕೆಲಸನೇ. ಹೇಳಿದ್ನಲ್ಲ ಇದೆಲ್ಲ ಬೇಡ ಅಂತ, ಇನ್ನೊಂದು ಕರೀತಿರೋ ಇಲ್ವಾ? ಬೇಡ. ಇಂದ್ರ, ಇಂದ್ರ. ಅತ್ತೆ, ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕಿ ಕಾಲು ತುಂಬಾ ನೋವುತ್ತಾ ಇದೆಮ್ಮ, ತೈಲ ತಂದಿದ್ದಾರೆ, ಸ್ವಲ್ಪ ಹಚ್ಚಬಿಡಮ್ಮ. ಅಯ್ಯೋ ಮಾವ, ಕೈಯಲ್ಲಿ ತೈಲ ಹಿಡ್ಕೊಂಡು ಏನ್ ಮಾಡ್ತಿದ್ದೀರಾ, ಹಚ್ಚುತ್ತಾನೆ? ಅಯ್ಯೋ, ನಾನು ಆವಾಗ್ಲಿಂದ ಅದೇ ಹೇಳ್ತಾ ಇದ್ದೀನಿ, ಆದ್ರೆ ತೈಲ ಹಚ್ಚೋದೇ ಬೇಡ ಅಂತ ಹಠ ಹಿಡಿದಿದ್ದಾಳೆ. ಹೌದಾ ಅತ್ತೆ? ಇವ್ರೇನ್ ತೈಲ ಹಚ್ಚದ್ ಬೇಕಾಗಿಲ್ಲ, ನೀನೇ ಬಂದ್ ಹಚ್ಚು.
ಅಯ್ಯೋ ಸಾರಿ ಅತ್ತೆ, ಈ ವಿಷಯದಲ್ಲಿ ನಾನು ನಿಮಗೆ ಸಹಾಯ ಮಾಡಕ್ಕಾಗಲ್ಲ. ಯಾಕೆ, ನಿನಗೇನಾಯ್ತು? ನೋಡಿ ಅತ್ತೆ, ಎರಡು ಕೈಗೆ ಮೆಹಂದಿ ಹಚ್ಕೊಂಡ್ ಬಿಟ್ಟಿದೀನಿ, ಅದಕ್ಕೆ ನಿಮಗ್ ತೈಲ ಹಚ್ಚಕ್ ಆಗಲ್ಲ, ಸಾರಿ. ಕಾರಲ್ಲಿ ಬರ್ಬೇಕಾದ್ರೆ ನಿನಗ್ ಗೊತ್ತಿತ್ತು ತಾನೆ ನನಗ್ ಕಾಲ್ ನೋವಾಗ್ತಾ ಇದೆ ಅಂತ? ಗೊತ್ತಿತ್ತು ಅತ್ತೆ, ನೀವ್ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ಕೊಂಡೆ. ಸಾರಿ ಅತ್ತೆ. ಎಲ್ಲ ನನ್ ಕರ್ಮ. ಹೋಗ್ ರಾಜನ್ ಕರಿ. ಅತ್ತೆ, ರಾಜ ಕಾರ್ ಏನೋ ರಿಪೇರಿ ಇದೆ ಅಂತ ಮೆಕ್ಯಾನಿಕ್ ನ ಕರ್ಕೊಂಡ್ ಬರೋದಕ್ಕೆ ಹೋಗಿದ್ದಾರೆ. ಅವ್ರು ಬರೋದ್ ಎಷ್ಟಾಗುತ್ತೋ ಗೊತ್ತಿಲ್ಲ. ನೀವ್ ಈ ರೀತಿ ಒಂದೊಂದ್ ಕಾರ್ನ ಹೇಳಿದ್ರೆ ನಾನ್ ಏನ್ ಮಾಡ್ಲಿ ಈಗ? ಅಂಕಲ್ ಇದಾರಲ್ಲ ಅತ್ತೆ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನೀ ಹೇಳ್ತಾ ಇರೋದ್ ಕರೆಕ್ಟ್ ಅಮ್ಮ. ಇವಳು ನನ್ನ ನಂಬ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ ಅಂದ್ಮೇಲೆ ಇವಳು ಯೋಗಕ್ಷೇಮ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ತಾನೆ? ಕರೆಕ್ಟ್ ಅಂಕಲ್, 100% ಕರೆಕ್ಟ್. ಏನ್ ಬೇಕಾಗಿಲ್ಲ, ನಾನೇ ಏನಾದ್ರು ಮಾಡ್ಕೋತೀನಿ, ಹೋಗ್. ಬೇರೆ ಯಾವ ದಾರಿನೂ ಇಲ್ಲ ಅತ್ತೆ, ಮಾಮೂಲ ಹೆಲ್ಪ್ ಮಾಡ್ತೀನಿ ಅಂತ ಬಂದಿದಾರಲ್ಲ. ನೋಡಿ, ನೀವೇನಾದ್ರೂ ಕಾಲ್ ನವ್ನ ನೆಗ್ಲೆಕ್ಟ್ ಮಾಡಿ ಮಲ್ಕೊಂಡ್ ಬಿಟ್ರೆ ನಾಳೆ ಆಮೇಲೆ ಬೇರೆ ಪೂಜೆಗಳನ್ನ ಮಾಡಿದ್ರೆ ಕಷ್ಟ ಆಗುತ್ತೆ. ಏ ಹೌದೌದು, ಇಷ್ಟು ದೂರ ಬಂದು ನಾಳೆ ವ್ರತ ಮಾಡ್ಲಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಏನ್ ಮಾಡ್ತೀಯ? ಏನ್ ಆಗಲ್ಲ ಅತ್ತೆ, ಮಾವ ನಿಮಗೆ ಹೆಲ್ಪ್ ಮಾಡ್ಬೇಕು ಅಂತ ತೈಲ ತಂದಿದಾರಲ್ವಾ, ಹಚ್ಚಿಸ್ಕೊಂಡ್ ಮಲ್ಕೊಳ್ಳಿ, ಆರಾಮಾಗಿ ನಿದ್ದೆ ಬರತ್ತೆ, ಆಗ ನಾಳೆ ಬೆಳಿಗ್ಗೆ ಎದ್ದು ಪೂಜೆಗಳನ್ನ ಮಾಡ್ಬೋದು. ಅಂಕಲ್ ಫೋನ್ ಬರ್ತಿದೆ, ರಾಜ ಅನ್ಸುತ್ತೆ, ನಾನ್ ಬರ್ತೀನಿ. ಏನ್ ಚಳಿ, ಆ ದೇವ್ರು ಚಳಿಲಿ ಇಂತ ಸುಖ ಇಟ್ಟಿದ್ದಾನೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅಪ್ಪ ಬೇರೆ ಇಲ್ಲ, ಹಿಂದು ಏನಾದ್ರೂ ಇಲ್ಲೇ ಇಟ್ಟಿದ್ರೆ ಅದ್ರ ಕಥೆನೆ ಬೇರೆ ಇರ್ತಿತ್ತು. ಹಿಂದುಗೂ ಇದೇ ರೀತಿ ಫೀಲ್ ಆಗ್ತಿರ್ಬೋದಾ?
ಮಾಮೂಲಿ ರಸ್ತೆ ಬಿಟ್ಬಿಟ್ಟು ಈ ತರ ಹೋಗೋದ್ ಬೇಕಾ? ನಿಮ್ಗೇನ್ ಗೊತ್ತು ಈ ತರ ನಡೆಯೋದ್ರಲ್ಲಿ ಇರೋ ಥ್ರಿಲ್ಲು? ಹೌದಾ, ಒಬ್ಳೆ ನಡಿಕ್ಯಾ? ಸರಿ ಧಾರಾಳವಾಗಿ ಹೋಗು. ಹಲೋ, ಇಂದ ಐಎಸ್ ಇರೋದಿಲ್ಲ. ಸಾವಿರ